बागलकोटे जिले बदामी तालूकिन कलाविदर तवरु एंदे ख्याति होंदिरुव गुळेदगुड्डदल्ली कर्नाटक नाटक अकाडमियिंद इदे तिंगळ 5 6 7 तारीखु 3 दिनगळ महिळा नाटकोत्सवक्के चालने नीडलायितु। स्वाति उत्तरेश्वर इवरु भक्तियीतियोंदिगे प्रारंभवायितु। इन्नु भारती उत्तरेश्वर अवरु कार्यक्रमद निरूपणेयन्न माडिदरु। नाटकोत्सवद गान्यरत्न दिवंगत गंगूबाई गुळेदगुड्ड अवरिगे समर्पणे माडुव मूलक महिळा कलेगे प्रोत्साह नीडता इरोदु मत्तोंदु विशेषते एन्नबहुदु। उळेदगुड्डद रंगशिल्पी आर्जी करणंदि श्री शिविरूपारंग मंदिरदल्लि एर्पडिसलागिदे। ओट्टु 3 नाटकगळु प्रदर्शनवागुत्तिद्दु 5नेय तारीखिनंदु महादेव रचनीय गायत्री हेगोडे निर्देशनद आम्रपाली एंब नाटकवन्न आटमाट संस्कृति पथ धारवाड तंडदवरु अभिनयिसिदरु। 6नेय तारीखु यल्लेश माळगि कृत श्री वीरेश कला गोनाळ निर्देशनद मातु बिदितु बौन गिदितु नाटकवन्न श्री पंडित पंचाक्षर कला हागू सांस्कृतिक महिला संघ हंसनूर ग्रामदवरु अभिनयिसिदरु। इन्नु 7नेय तारीखु दिवंगत जीजी हेगडे रचनीय श्री एल वि शेखमास्तर निर्देशनद सत्य हरिश्चंद्र नाटकवन्न रंगसेवा कला संघ विजयपुर तंडद कलाविदरु अभिनयिसिदरु। ನೆನ್ನೆ ನಡೆದ ನಾಟಕೋತ್ಸವ ಚಾಲನೆ ಕಾರ್ಯಕ್ರಮದಲ್ಲಿ ಜಗದ್ಗುರು 1008 ಬಸವರಾಜ ಪಟ್ಟಾರಾಧ್ಯ ಸ್ವಾಮೀಜಿಗಳು ಬೃಹನ್ಮಠ ಗುಳೇದಗುಡ್ಡ ಅವರ ಸಾನಿಧ್ಯ ಹಾಗೂ ಮಹಾದೇವ ಮುರುಗಿ ಪ್ರಭಾರಿ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಡಾಕ್ಟರ್ ಭೀಮನಗೌಡ ಪಾಟೀಲ್ ಮಾಂತೇಶ ಗಜೇಂದ್ರಗಡ ಕುಲಕರ್ಣಿ ತಹಸೀಲ್ದಾರರು ಗುಳೇದಗುಡ್ಡ ಮಲ್ಲಿಕಾ ಗಂಟಿ ನಿವೃತ್ತ ವಿಶ್ರಾಂತ ಕುಲಪತಿಗಳು ಶಿಲ್ಪಹಳ್ಳಿ ಪುರಸಭೆ ಅಧ್ಯಕ್ಷರು ಗುಳೇದಗುಡ್ಡ ಎಲ್ ಬಿ ಶೇಖ್ ಮಾಸ್ಟರ್ ಮಾಜಿ ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರು ವಿನೋದ ಅಂಬೇಕರ್ ನಾಟಕ ಅಕಾಡೆಮಿ ಸದಸ್ಯರು ನೇನಾಸಂನ ಹಿರಿಯ ಕಲಾವಿದರು ನಾಟಕೋತ್ಸವವನ್ನ ಉದ್ದೇಶಿಸಿ ಮಾತನಾಡಿದ ಗಣ್ಯರು ಈ ನಾಟಕೋತ್ಸವ ಇಂದು ಗುಳೇದಗುಡ್ಡದಲ್ಲಿ ಪ್ರದರ್ಶನಗೊಳ್ಳುವುದಕ್ಕೆ ಮೂಲ ಕಾರಣ ಸ್ಥಳೀಯರು ಹಾಗೂ ಹಿರಿಯ ಅನುಭವಿ ಕಲಾವಿದರು ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿ ಸದಸ್ಯರು ಆಗಿರುವ ವಿನೋದ ಅಂಬೇಕರ್ ಅವರ ಸತತ ಪರಿಶ್ರಮ ನಮ್ಮ ಭಾಗದಲ್ಲಿ ನಾಟಕೋತ್ಸವ ಮಾಡಲೇಬೇಕೆಂಬ ದೃಢ ನಿಶ್ಚಯ ಇವತ್ತು ನೀವೆಲ್ಲ ಈ ಮಹಿಳಾ ನಾಟಕೋತ್ಸವವನ್ನು ನೋಡುವ ಹಾಗೆ ಮಾಡಿ ರಂಗಭೂಮಿಯ ಕಲೆಯನ್ನು ಉಳಿಸಿ ಬೆಳೆಸುವ ಅವರ ಆಸಕ್ತಿಗೆ ಧನ್ಯವಾದಗಳನ್ನು ತಿಳಿಸಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು। ಅದೇ ತರದಲ್ಲಿ ಸಂಗೀತ ತಬಲಕ್ಕೆ ಎಲ್ಲರೂ ಮಹಿಳೆಯರನ್ನೇ ಸೇರಿಸಿಕೊಂಡು ಈಗಾಗಲೇ ಒಂದು ನಾಟಕ ತಯಾರು ಮಾಡಿಕೊಂಡು ಪ್ರದರ್ಶನವನ್ನು ನೀಡಿದ್ದೀವಿ। ಚೆನ್ನಾಗಾಗಿದೆ ಪ್ರದರ್ಶನ। ಗುಳೇದಗುಡ್ಡದಲ್ಲಿ ನಾಟಕೋತ್ಸವ ಪ್ರಾರಂಭ ಆಗಿದ್ರ ಬಗ್ಗೆ ಏನು ಅನಿಸುತ್ತೆ? ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ। ಈಗ ಗುಳೇದಗುಡ್ಡದಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ ಅನಿಸ್ತಿದೆ। ನಾಟಕ ಅಕಾಡೆಮಿ ಅವರು ನಮ್ಮನ್ನು ಕರೆಸಿದ್ದಾರೆ, ಇಲ್ಲಿ ಹೆಂಗಾಗುತ್ತೆ ನೋಡಬೇಕು ಅಂತೂ ಇಲ್ಲಿ ಬಂದು ಮಾಡ್ತಿರೋದಕ್ಕೆ ನಮ್ಗೆ ತುಂಬ ಖುಷಿ ಇದೆ। ಇನ್ನುಳಿದಂತೆ ಗಣ್ಯಮಾನ್ಯರು ರಂಗಭೂಮಿ ಹಾಗೂ ಮಹಿಳಾ ಕಲಾವಿದರು ನಡೆದು ಬಂದ ಕಷ್ಟಕರ ಹಾದಿಯ ಬಗ್ಗೆ ನಿಜವಾದ ಕಲೆ ಎನ್ನುವ ರಂಗಭೂಮಿ ಉಳಿಯಲೇಬೇಕು, ಅದಕ್ಕೆ ಎಲ್ಲರೂ ಪ್ರೋತ್ಸಾಹಿಸಿ ಬೆಳೆಸಬೇಕು ಅಂತ ವಿವರವಾಗಿ ಮಾತನಾಡಿದರು। ಇದೇ ಸಂದರ್ಭದಲ್ಲಿ ನಾಟಕ ಕಂಪನಿಯ ಮಾಲೀಕರಾಗಿದ್ದ ಕಲಾವಿದೆ ಕೆಬಿ ರೇಣುಕಾ ಶಂಕರ್ ಜಾಲಿಹಾಳ ಅವರಿಗೆ ಹಾಗೂ ಗುಳೇದಗುಡ್ಡದ ರಂಗಭೂಮಿ ಕಲಾವಿದೆ ಪ್ರೇಮಾ ಗುಳೇದಗುಡ್ಡ ಅವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು। ಬಂದೆ ನವಾಜ್ ನದಾಫ್ S9 TV ಬಾದಾಮಿ।